ಸರ್ಕಾರ ಬೆಳೆ ಹಾನಿಯಾಗಿದೆ, 9 ಜನ ಸತ್ತಿದ್ದಾರೆ ಇಲ್ಲಿವರೆಗೆ ಅಂತ ವರದಿಯಾಗಿದೆ. ಬಹಳಷ್ಟು ಮನೆಗಳೆಲ್ಲ ಬಿದ್ದೋಗಿದ್ದಾವೆ, ದನಕರುಗಳು ಸತ್ತಿದ್ದಾವೆ, ಇದೆಲ್ಲ ಪರಿಹಾರ ಕೊಡಬೇಕಲ್ವಾ? ರಾಜ್ಯ ಸರ್ಕಾರ ಸಿಎಂ ಸ್ಥಾನ ಉಳಿಸಿಕೊಳ್ಳುವುದು ಹಾಗೂ ಬದಲಾವಣೆ ಮಾಡುವಲ್ಲಿ ಬ್ಯುಸಿಯಾಗಿದ್ದಾರೆ. ಕಳೆದ ಬಾರಿಯಂತೆ ನೆರೆ ಹಾವಳಿ ಪರಿಹಾರ ಇನ್ನೂ ಕೊಟ್ಟಿಲ್ಲ. ಕನಿಷ್ಠ ಈ ಬಾರಿಯಾದರೂ ಪರಿಹಾರ ನೀಡಲಿ. ಬಿಜೆಪಿ ಭ್ರಷ್ಟ ಪಕ್ಷ, ಭ್ರಷ್ಟರನ್ನು ರಕ್ಷಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ನೆರೆ ಹಾನಿ ಸಮೀಕ್ಷೆ ಮಾಡಿ ತಕ್ಷಣವೇ ಪರಿಹಾರ ಘೋಷಣೆ ಮಾಡಬೇಕು. ಇದುವರೆಗೆ 9 ಜನರ ಜೀವ ಹಾನಿಯಾಗಿದೆ, ಸಾವಿರಾರು ಮನೆಗಳು ಕುಸಿದು ಬಿದ್ದಿವೆ, ಬೆಳೆ ಹಾನಿಯಾಗಿದೆ. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೆರವಿಗೆ ಧಾವಿಸಬೇಕು. ಸಿಎಂ ಉಳಿಸಿಕೊಳ್ಳುವುದು ಬದಲಾವಣೆ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಎಂದರು. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ, ಯಡಿಯೂರಪ್ಪ ಹೋದರೆ ಮತ್ತೊಬ್ಬ ಭ್ರಷ್ಟ ಮುಖ್ಯಮಂತ್ರಿ ಆಗ್ತಾನೆ, ಸಿಎಂ ಬದಲಾವಣೆಯಾದರೆ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ಬಿಜೆಪಿ ರಾಜ್ಯ ಬಿಟ್ಟು ತೊಲಗಬೇಕು, ಬಿಜೆಪಿಯಿಂದ ರಾಜ್ಯದ ಹಿತ ಕಾಪಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಬಿಎಸ್ವೈ ಅಧಿಕಾರದ ಬಗ್ಗೆ ಜೆಪಿ ನಡ್ಡಾ ಮೆಚ್ಚುಗೆ ವ್ಯಕ್ತಪಡಿಸಿದ ವಿಚಾರವಾಗಿ ಮಾತನಾಡಿದ ಅವರು, ಹೆತ್ತವರಿಗೆ ಹೆಗ್ಗಣ ಮುದ್ದು, ಜೆಪಿ ನಡ್ಡಾ ಅವರಿಂದ ಇದನ್ನು ಬಿಟ್ಟು ಏನನ್ನು ನಿರೀಕ್ಷಿಸಲು ಸಾಧ್ಯ? ಮಠಾಧೀಶರು ಧರ್ಮ ಪ್ರವಚನ ಮಾಡಲಿ, ಮಾರ್ಗದರ್ಶನ ಮಾಡಲಿ, ಜನರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ, ಜನಪ್ರತಿನಿಧಿಗಳು ಸಿಎಂ ಆಯ್ಕೆ ಮಾಡುತ್ತಾರೆ ಎಂದು ಹೇಳಿದರು. ಬೆಳೆ ಪರಿಹಾರ ಕೊಡಬೇಕಲ್ವಾ? ಯಡಿಯೂರಪ್ಪನವರು ಹೋದ ಸಾರಿ ಮನೆಗಳು ಬಿದ್ದವರಿಗೆ ಪರಿಹಾರ ಕೊಡಲಿಲ್ಲ. 2019ರಲ್ಲಿ ಇವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಪ್ರವಾಹ ದೊಡ್ಡದಾಗ್ಬಿತ್ತಲ್ಲ, ಅದರದೇ ಪರಿಹಾರ ಕೊಟ್ಟಿಲ್ಲ. ಮತ್ತು ಮನೆಗಳಿಗೆ ಪರಿಹಾರ ಕೊಟ್ಟಿಲ್ಲ, ಬೆಳೆ ಪರಿಹಾರ ಕೊಡಲಿಲ್ಲ. ಅವ್ರು ಏನು ಹೇಳಿದ್ರು ಆ ರೀತಿ ನಡ್ಕೊಂಡಿಲ್ಲ. ಈ ಸಾರಿ ಮತ್ತೆ ಪ್ರವಾಹ ಬಂದಿದೆ ರಾಜ್ಯದಲ್ಲಿ. ಆ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಪ್ಯಾಕೇಜ್ ಗೀಕೇಜ್ ಅಂತ ಹೇಳಲ್ಲ, ಎಷ್ಟು ಮನೆ ನಷ್ಟ ಆಗಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರ ಕೂಡ ಅವರು NDRFನಿಂದ ದುಡ್ಡು ಬಿಡುಗಡೆ ಮಾಡಬೇಕು. ಬರೀ ಮುಖ್ಯಮಂತ್ರಿ ಉಳಿಸ್ಕೊಳ್ಳೋದ್ರಲ್ಲಿ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದ್ರಲ್ಲಿ ಮಂತ್ರಿಗಳಿದ್ದರೆ ಪ್ರಯೋಜನ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಎಲ್ಲ ಜಿಲ್ಲೆಗಳಲ್ಲಿ ಇದ್ಕೊಂಡು ಪರಿಹಾರ ಕೆಲಸಗಳನ್ನು ನೋಡ್ಕೊತಾ ಇರಬೇಕು, ಅದರ ಉಸ್ತುವಾರಿ ನೋಡ್ಕೋಬೇಕು. ಅವ್ರು ಎಷ್ಟು ನಾವು ಎಷ್ಟೇ ಕೇಳಿದ್ರು ಕೂಡ ನಾರಂಶ ಇದೆ, ಕೇಂದ್ರ ಸರ್ಕಾರದ ನಾರಂಶ, NDRF ನಾರಂಶ ಇದೆ, ಅದ್ರ ಪ್ರಕಾರ ಕೊಡಲಿ. NDRF ನಾರಂಶ ಇದೆಯಲ್ಲ, ರಾಜ್ಯ ಸರ್ಕಾರ ಬೇಕಾದ್ರೆ NDRF ನಾರಂಶ ಬಿಟ್ಟು ಕೊಡ್ಬೋದು. ಆ್ಯಕ್ಚುಯಲಿ ಎಷ್ಟು ನಷ್ಟ ಆಗಿದೆ ಆ ನಷ್ಟ ಭರಿಸ್ಕೊಡ್ಬೇಕಲ್ಲ, ಅಸೆಸ್ ಮಾಡಿಸ್ಬೇಕು ಎಷ್ಟು ನಷ್ಟ ಆಗಿದೆ ಅಂತ, ಯಾವ್ಯಾವ ಬೆಳೆ ಎಷ್ಟೆಷ್ಟು ನಷ್ಟ ಆಗಿದ್ದಾವೆ, ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ಅದನ್ನೆಲ್ಲ ಅಸೆಸ್ ಮಾಡಿಸಿ ಅದಕ್ಕೆ ಅನುಗುಣವಾಗಿ ಪರಿಹಾರ ಕೊಡಬೇಕು. ಸರ್ ಈಗ ಶಶಿಕಲಾ ಜಿಲ್ಲೆ ವಿರುದ್ಧ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ರು ಕೂಡ ಬಿಜೆಪಿಯವರು ಮಾತಾಡ್ತಿಲ್ಲ, ಅಂದರೆ ಭ್ರಷ್ಟಾಚಾರಕ್ಕೆ ಇವರೇ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅಂತ. ಇನ್ನೇನು ಮಾಡ್ತಾ ಇದ್ದಾರೆ? ಬಿಜೆಪಿನೇ ಭ್ರಷ್ಟ ಪಕ್ಷ, ಅವರು ಜೊಲ್ಲೆಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದರೆ ಅದನ್ನೇನು ಗಂಭೀರವಾಗಿ ಪರಿಗಣಿಸಲ್ಲ ಅವರು. ಈಗ BJPನೇ ಒಂದು ಭ್ರಷ್ಟ ಪಕ್ಷ ಆಗಿರೋದ್ರಿಂದ ಭ್ರಷ್ಟಾಚಾರ ಅವರಿಗೆ ಅವರೇ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ನಿರಂತರವಾಗಿ ಒಂದೇ ತನಿಖೆ ಮಾಡ್ತೀವಿ ಅಂತ ಹೇಳೋದು ಬಿಟ್ಟರೆ ಎಲ್ಲಿ ತನಿಖೆ ತಾನೆ ಏನು ಮಾಡಿದ್ದಾರೆ? ತನಿಖೆ ಮಾಡಬೇಕು, ಆ ಎಮ್ಮನ್ ಕೂಡಲೇ ಡ್ರಾಪ್ ಮಾಡಬೇಕು ಮಂತ್ರಿ ಮಂಡಲದಿಂದ. ಎಲ್ಲಿ ಮಾಡಿದ್ದಾರೆ? ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಸಿ ಶುಡ್ ಬಿ ಡ್ರಾಪ್ಡ್ ಇಮಿಡಿಯೇಟ್ಲಿ ಅಂತ. ಸ್ಟಿಂಗ್ ಆಪರೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾರು ಮಂತ್ರಿ ಅವ್ರು ಮುಂದುವರಿಸ್ತಾರ? ಭ್ರಷ್ಟರು ಮಾತ್ರ ಮುಂದುವರಿಸಕ್ಕೆ ಸಾಧ್ಯ ಆಗ. ನಂಗೆ ಗೊತ್ತಿಲ್ಲಪ್ಪ, ನಾನು ಅವ್ರ ಪಾರ್ಟಿ ಬಗ್ಗೆ ಮಾತಾಡಕ್ ಹೋಗಲ್ಲ. ಅವರು ಅವ್ನ ಯಾರು ಯಡಿಯೂರಪ್ಪನ್ನೇ ಉಳಿಸ್ಕೊಳ್ಳಿ, ಇಲ್ಲ ಬದಲಾವಣೆ ಯಾರು ಮಾಡಲಿ. ಯಡಿಯೂರಪ್ಪ ಬದಲಾವಣೆ ಆದ್ರೆ ಏನು ರಾಜ್ಯಕ್ಕೆ ಒಳ್ಳೇದೇನಾಗಲ್ಲ. ಬಿಜೆಪಿ ಪಕ್ಷ ಇದ್ದೇ ಇರ್ತದೆ, ಬಿಜೆಪಿ ಪಕ್ಷದ ಸರ್ಕಾರ ಇರ್ತದೆ. ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಹೋಗಿ ಇನ್ನೊಬ್ಬ ಭ್ರಷ್ಟ ಬರ್ತಾರೆ. ಇದೆಲ್ಲ ಬೆಳವಣಿಗೆ ಮಧ್ಯಂತರ ಚುನಾವಣೆಗೆ ಏನಾದರೂ ಆಸ್ಪದ ಆಗ್ತದೆ? ಯಾವುದು ಈ
ನಾನು ಬಿಜೆಪಿ ಅವರನ್ನ ಬಿಟ್ಟು ತೊಲಗಿ ಅಂತ ಹೇಳೋರು ಸರ್ಕಾರ ಬದಲಾವಣೆ ಮಾಡ್ಕೊಳ್ಳೋದಲ್ಲ ಬಿಟ್ಟು ತೊಲಗಿ ಅಂತ ಹೇಳೋರು ಯಾಕಂತಂದ್ರೆ ಅವರಿಂದ ರಾಜ್ಯದ ಹಿತ ಕಾಪಾಡಲಿಕ್ಕೆ ಸಾಧ್ಯ ಆಗಲ್ಲ ಕೊರೋನಾ ರೋಗ ತಡೆಗಟ್ಟೋದಕ್ಕೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲಿಲ್ಲ ವಿಫಲರಾಗಿದ್ದಾರೆ ಅದರಿಂದ ಅವರಿರೋದ್ರಿಂದ ಭ್ರಷ್ಟಾಚಾರ ವ್ಯಾಪಕವಾಗಿ ಆಗಿಬಿಡಿದೆ ಅಧಿಕಾರಿಗಳು ಟ್ರಾನ್ಸ್‌ಫರ್ ಗಳಲ್ಲಿ ಪೋಸ್ಟಿಂಗ್ ಗಳಲ್ಲಿ ಪ್ರಮೋಷನ್ ಗಳಲ್ಲಿ ಲಂಚ ತಾಂಡವಾಡ್ತಾ ಇದೆ ನೆವರ್ ಇನ್ ದಿ ಹಿಸ್ಟರಿ ಆಫ್ ಕರ್ನಾಟಕ ಈಗ ನೆರೆ ಈಗ ಜೆಪಿ ನಡ್ಡಾ ಅವರು ಅವರಿಗೆ ಒಳ್ಳೆ ಸರ್ಕಾರ ನಡೆಸಿದ್ದಾರೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯ ಎತ್ತವರಿಗೆ ಯಗ್ಣ ಮುದ್ದು ಅಂತ ಒಂದು ಗಾದೆ ಗೊತ್ತಾ ನಿಮಗೆ ಎತ್ತವರಿಗೆ ಯಗ್ಣ ಮುದ್ದು ಅಂತ ಒಂದು ಗಾದೆ ಇನ್ನೇನು ಹೇಳ್ತಾರೆ ಅವರು ಯಡಿಯೂರಪ್ಪ ಭ್ರಷ್ಟ ಅಂತ ಹೇಳಕಾದ್ನ ಅವರ ಕೈಯಿಂದ ಅವರಿಂದ ನಿರೀಕ್ಷೆ ಮಾಡಕಾಗುತ್ತಾ ನಡ್ಡಾ ಅವರಿಂದ ಎತ್ತವರಿಗೆ ಯಗ್ಣ ಮುದ್ದು ಅಂತ ನಿಮ್ಮ ಕಡೆ ಗಾದೆ ಇಲ್ವೇ ಅಂದ್ರೆ ಹಾ ಇದೆಯೇ ಇಲ್ವೋ ದಯವಿಟ್ಟು ಬರೀರಿ ಅದನ್ನ ನಾನು ಮಠಾಧೀಶರ ಬಗ್ಗೆ ಮಾತಾಡಲ್ಲ ಮಠಾಧೀಶರು ಶ್ರೀ ಜನರನ್ನ ಆಯ್ಕೆ ಮಾಡೋರು ಮತದಾರರು ಆಮೇಲೆ ಚೀಫ್ ಮಿನಿಸ್ಟರ್ ಮಾಡೋರು ಪಕ್ಷ ಎಂಎಲ್ಎಗಳು ಶ್ರೀ ಇವರು ನನ್ನ ಪ್ರಕಾರ ಮಠಾಧೀಶರುಗಳು ಧರ್ಮ ಪ್ರವಚನ ಮಾಡ್ಕೊಂಡು ಸಮಾಜಕ್ಕೆ ಮಾರ್ಗದರ್ಶನ